ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುವ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಉಪಯುಕ್ತ ಮಾಹಿತಿ ಆದ್ದರಿಂದ ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡಿ ಹಲವರಲ್ಲಿ ಈ ಸಂಶಯ ಇದೆ ನಾನು ಹಲವಾರು ವರ್ಷಗಳಿಂದ ಅತಿಯಾದ ಹಸ್ತ ಮೈಥುನ ಮಾಡ್ತಾ ಇದ್ದೇನೆ ಇನ್ನೂ ಒಂದು ತಿಂಗಳು ನಾನು ಹಸ್ತ ಮೈಥುನ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದರೆ ನಮ್ಮ ದೇಹದಲ್ಲಿ ವೀರ್ಯಾಣುಗಳ ಸಂಖ್ಯೆ ಹೆಚ್ಚಾಗುತ್ತಾ ವೀರ್ಯದ ಗುಣಮಟ್ಟತೆ ಹೆಚ್ಚಾಗುತ್ತಾ ಅನ್ನೋದು ಸ್ನೇಹಿತರೆ ಈ ಒಂದು ವಿಷಯ ತಿಳಿದುಕೊಳ್ಳಿ ನಮ್ಮ ದೇಹದಲ್ಲಿ ವೀರ್ಯಾಣುವಿನ ಉತ್ಪಾದನೆ ಅನ್ನೋದು ಸ್ವಯಂಚಾಲಿತ ಪ್ರಕ್ರಿಯೆ ಒಬ್ಬ ವ್ಯಕ್ತಿ ಹದಿಹರೆಯದ ಪ್ರಾಯಕ್ಕೆ ಬಂದಾಗ ಅವನ ವೃಷಣಗಳು ತನ್ನಿಂದ ತಾನಾಗಿಯೇ ವೀರ್ಯಾಣುಗಳನ್ನು ಉತ್ಪಾದಿಸಲು ಆರಂಭಿಸುತ್ತವೆ ಹೀಗೆ ಈ ಪ್ರಕ್ರಿಯೆ ಚಾಲ್ತಿಯಲ್ಲಿರುವಾಗ ನಾವು ಲೈಂಗಿಕ ಆಕರ್ಷಣೆಗೆ ಒಳಗಾಗುತ್ತೇವೆ ಇದರ ಮುಂದುವರೆದ ಭಾಗವಾಗಿ ನಾನಾ ರೀತಿಯ ಸೆಕ್ಸ್ ಪುಸ್ತಕಗಳನ್ನು ಓದುವುದು ಸೆಕ್ಸ್ ವಿಡಿಯೋಗಳನ್ನು ನೋಡುವುದು ಲೈಂಗಿಕ ಸಂಪರ್ಕ ಬೆಳೆಸುವುದು ಮಾಡುತ್ತೇವೆ ಇದರಿಂದ ವೀರ್ಯಾಣು ದೇಹದಿಂದ ಹೊರಚೆಲ್ಲೆ ಹೀಗೆ ವೀರ್ಯಾಣು ಹೊರ ಚೆಲ್ಲಲ್ಪಟ್ಟಾಗ ಉಷ್ಣಗಳು ಮತ್ತೆ ಹೊಸ ವೀರ್ಯಾಣುವಿನ ಉತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳುತ್ತೆ ನಂತರ ಈ ಪ್ರಕ್ರಿಯೆ ಹೀಗೆಯೇ ಮುಂದುವರಿಯುತ್ತೆ ನಾವು ಸರಿಯಾದ ಸಮತೋಲನ ಆಹಾರ ಸೇವಿಸುತ್ತಿದ್ದಲ್ಲಿ ಇದರಿಂದ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಇದಾದ ನಂತರ ನೀವು ಪ್ರತಿದಿನ ಪ್ರತಿವಾರ ಎಷ್ಟು ಬಾರಿ ಸೆಕ್ಸ್ ಮಾಡ್ತೀರೋ ಅದನ್ನು ಒಂದು ಫ್ರೀಕ್ವೆನ್ಸಿ ಆಗಿ ನಮ್ಮ ಮೆದುಳು ನೆನಪಿಟ್ಟುಕೊಳ್ಳುತ್ತೆ ಇದು ಪ್ರತಿದಿನ ನಿಮ್ಮನ್ನು ಹಸ್ತಮೈಥುನ ಮಾಡಲು ಉತ್ತೇಜಿಸುತ್ತೆ ಇದು ಎಷ್ಟರ ಮಟ್ಟಿಗೆ ಅಂದರೆ ಕೆಲವರಿಗೆ ರಾತ್ರಿ ನಿದ್ದೆ ಮಾಡಬೇಕಾದರೆ ಹಸ್ತಮೈಥುನ ಮಾಡಲೇಬೇಕು ಇನ್ನು ಕೆಲವರಿಗೆ ಒಂದು ಸ್ವಲ್ಪ ಲೈಂಗಿಕ ಉದ್ರೇಕ ಆದರೆ ಸಾಕು ಹಸ್ತಮೈಥುನ ಮಾಡಲೇಬೇಕು ಅನ್ನೋ ಸಮಸ್ಯೆಗಳನ್ನು ತಂದಿಡುತ್ತೆ ಒಬ್ಬ ಮನುಷ್ಯನ ದೇಹದಲ್ಲಿ ವೀರ್ಯಾಣು ಗರಿಷ್ಠ ಎಪ್ಪತ್ನಾಲ್ಕು ದಿನಗಳವರೆಗೆ ಜೀವಂತವಾಗಿರುತ್ತೆ ಅದಾದ ನಂತರ ಆ ವೀರ್ಯಾತನಿಂದ ತಾನಾಗಿಯೇ ರಾತ್ರಿಯ ಸಮಯದಲ್ಲಿ ಸ್ವಪ್ನ ಸ್ಖಲನ ಅಥವಾ ಮೂತ್ರ ಮಾಡುವ ಸಮಯದಲ್ಲಿ ಹೊರಬರುತ್ತೆ ಇನ್ನು ನೀವು ಪ್ರತಿನಿತ್ಯ ಹಸ್ತ ಮೈಥುನ ಮಾಡುವವರಾಗಿದ್ದರೆ ನಿಮ್ಮ ವೃಷಣಗಳು ಪ್ರತಿನಿತ್ಯ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ ಇದು ನಿಮ್ಮ ಮೆದುಳಿಗೆ ಒಂದು ರೀತಿಯ ದಿನಚರಿಯಾಗಿ ಬಿಡುತ್ತೆ ಆದ್ದರಿಂದ ನಾನಿನ್ನೂ ಪೂರ್ತಿ ವೀರ್ಯಾಣುಗಳನ್ನು ನನ್ನ ದೇಹದಲ್ಲೇ ಉಳಿಸಿಕೊಳ್ಳಬೇಕು ಅಂತ ಒಮ್ಮೆಲೇ ಹಸ್ತ ಮೈಥುನ ನಿಲ್ಲಿಸುವುದರಿಂದ ನಿಮ್ಮ ದೇಹದಲ್ಲಿ ಆ ವೀರ್ಯಾಣುಗಳು ಜೀವನ ಪೂರ್ತಿ ಹಾಗೆಯೇ ಅಲ್ಲೇ ಸ್ಟೋರ್ ಆಗಿರಲ್ಲ ಅದು ಒಂದಲ್ಲ ಒಂದು ರೀತಿಯಲ್ಲಿ ಹೊರಗೆ ಬರಲೇಬೇಕು ಆದ್ದರಿಂದ ಒಂದು ತಿಂಗಳು ಹಸ್ತಮೈಥುನ ಮಾಡದೇ ಇರುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ವೀರ್ಯ ತನ್ನಿಂದ ತಾನಾಗಿಯೇ ಸ್ವಪ್ನಸ್ಖಲನದ ರೂಪದಲ್ಲಿ ಹೊರಗೆ ಹೋಗುತ್ತೆ ಹಸ್ತಮೈಥುನದಿಂದ ವೀರ್ಯಾಣುವಿನ ಸಂಖ್ಯೆ ಕಡಿಮೆಯಾಗುತ್ತೆ ವೀರ್ಯಾಣುವಿನ ಗುಣಮಟ್ಟ ಕಡಿಮೆಯಾಗುತ್ತೆ ಅನ್ನೋದು ತಪ್ಪು ತಿಳುವಳಿಕೆ ಆದರೆ ಒಮ್ಮೆ ಹಸ್ತಮೈಥುನ ಮಾಡಿ ವೀರ್ಯ ಹೊರಚೆಲ್ಲಿದ ತಕ್ಷಣ ಮತ್ತೊಮ್ಮೆ ಹಸ್ತಮೈಥುನ ಮಾಡಿದರೆ ಉತ್ತಮ ಗುಣಮಟ್ಟದ ವೀರ್ಯಾಣು ಹೊರಬರುವುದಿಲ್ಲ ಇಂತಹ ಸಮಯದಲ್ಲಿ ವೀರ್ಯಾಣುವಿನ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ ಒಬ್ಬ ಮನುಷ್ಯನ ವೃಷಣ ಪ್ರತಿ ಸೆಕೆಂಡ್ಗೆ ಒಂದೂವರೆ ಸಾವಿರ ವೀರ್ಯಾಣುವನ್ನು ಉತ್ಪಾದಿಸುತ್ತೆ ಆದರೆ ಪೂರ್ಣ ಮಟ್ಟದ ವೀರ್ಯಾಣುಗಳ ಸಂಖ್ಯೆ ಅನ್ನೋದು ಸರಿಸುಮಾರು ಎಂಟು ಬಿಲಿಯನ್ ಇಷ್ಟು ವೀರ್ಯಾಣುಗಳು ಉತ್ಪಾದನೆಯಾಗಲು ಅರವತ್ನಾಲ್ಕು ದಿನಗಳು ಬೇಕಾಗುತ್ತೆ ಅದೇ ರೀತಿ ಎಪ್ಪತ್ನಾಲ್ಕು ದಿನಗಳಿಗಿಂತ ಹಳೆಯ ವೀರ್ಯಾಣುಗಳು ಪ್ರತಿನಿತ್ಯ ಸಾಯುತ್ತ ಇರುತ್ತೆ ಆದ್ದರಿಂದ ಪೂರ್ತಿ ತಿಂಗಳು ಹಸ್ತ ಮೈಥುನ ಮಾಡದೇ ಇರುವುದರಿಂದ ಪ್ರಯೋಜನ ಇಲ್ಲ ಬದಲಾಗಿ ನೀವು ಪ್ರತಿನಿತ್ಯ ಹಸ್ತ ಮೈಥುನ ಮಾಡುವವರಾಗಿದ್ದರೆ ಅದನ್ನು ವಾರಕ್ಕೆ ಎರಡು ಬಾರಿಗೆ ಮಿತಗೊಳಿಸಿ ಹೀಗೆ ನಿಧಾನವಾಗಿ ನಿಮ್ಮ ಮೆದುಳು ಮತ್ತು ವೃಷಣ ಬೀಜಗಳು ಅದಕ್ಕೆ ಹೊಂದಿಕೊಳ್ಳುತ್ತೆ ಅದೇ ರೀತಿ ನಿಮ್ಮ ದೇಹದಲ್ಲಿ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟತೆ ಹೆಚ್ಚಾಗುತ್ತೆ ಒಮ್ಮೆಲೆ ಹಸ್ತ ಮೈಥುನ ಮಾಡುವುದನ್ನು ನಿಲ್ಲಿಸಿದರೆ ಇದು ಮಾನಸಿಕವಾಗಿ ವಣಾತ್ಮಕ ಪರಿಣಾಮ ಬೀರಬಹುದು ವಾರಕ್ಕೆ ಎರಡರಿಂದ ಮೂರು ಬಾರಿ ಹಸ್ತ ಮೈಥುನ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ನೀವು ನಿಮ್ಮ ಭೂತಕಾಲದಲ್ಲಿ ಅತಿಯಾದ ಹಸ್ತಮೈಥುನದ ಚಿಟಕ್ಕೆ ಒಳಗಾಗಿದ್ದರೆ ನಿಧಾನವಾಗಿ ಆರೋಗ್ಯಕರ ಹಸ್ತಮೈಥುನದ ವಿಧಾನವನ್ನು ಅನುಸರಿಸಿ ನೀವು ನಿಮ್ಮ ದೇಹದಲ್ಲಿ ವೀರ್ಯಾಣುವಿನ ಸಂಖ್ಯೆ ಮತ್ತು ಗುಣಮಟ್ಟತೆ ಹೆಚ್ಚಿಸಲು ನಿಮ್ಮ ದೇಹದಲ್ಲಿ ಜಿಂಕ್ ಫೋಲಿಕ್ ಆಸಿಡ್ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ವ್ ಮತ್ತು ಟೆಸ್ಟೋಸ್ಟೆರನ್ನ ಪ್ರಮಾಣ ಹೆಚ್ಚಿಸಬೇಕಾಗುತ್ತೆ ಅಂತಹ ಯಾವುದೇ ಲೈಂಗಿಕ ಸಮಸ್ಯೆಗಳಿದ್ದರೂ ನೇರವಾಗಿ ನುರಿತ ಲೈಂಗಿಕ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಮುಕ್ತವಾಗಿ ಮಾತನಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ